ಜಯಂತಿಯಿಂದ ನಿಮಗೆ 100% ನಮ್ಮ ತಾಯಣ್ಗೂ ದೇವರಣ್ಗೂ ನಮ್ಮ ಮಂದಿಯವ್ರ ಮೇಲೆ ಆಣೆ ಕೇಳ್ತೀನಿ, ಇದು ವರ್ಲ್ಡ್ ವೈಡ್ ರೇಂಜಿಗೆ ಮಾಡಿದ್ದಾರೆ. ಅದ್ರಲ್ಲಿ ನಾನು ಯಾವುದು ಎಕ್ಸಾಗ್ರೇಷನ್ ಹೇಳ್ತಾರೆ, ನೀವು ನೋಡ್ತಿರ್ತಾರ ಎಲ್ಲ, ಈಗ ಈ ಸಿನಿಮಾ ಎಲ್ಲ ಅದೊಂದು ಚಟ ಆಗ್ಬಿಟ್ಟಿದೆ, ಎಲ್ಲ ಕೈಗೆ ಬಂದುಬಿಟ್ಟಿದೆಯಲ್ಲ. ಯಾವ್ಯಾವ ದೇಶದ್ದು ಎಲ್ಲಿದು ಕೊರಿಯನ್ನು ಅದು ಇದು ಯಾವ್ಯಾವ್ದ್ರದ್ದು ನೋಡ್ತಿರ್ತೀವಿ. ಒಟ್ಟು ಅದ್ರದ್ದೊಂದು ಒಟ್ಟು ಸಿನಿಮಾ ಡಿಸೈನ್ ಆಗ್ಬೋದು, ಒಟ್ಟು ಎಲ್ಲ ನಮ್ಮೆಲ್ಲ ಪಾತ್ರಗಳು ಆಗ್ಬೋದು, ದಿಗಂತ ಆಗ್ಬೋದು, ಅನಿರುದ್ಧ, ಶರ್ಮಿಳಾ ಮಾಂಡ್ರೆ ಸಿಕ್ಕಾಪಟ್ಟೆ ದುನಿಯಾ ವಿಜಯ್ ರೇಂಜಿ ಫೈಟ್ ಮಾಡಿದ್ದಾಳೆ. ಅಯ್ಯೋ ರಾಮ್ನೇ, ನಾನು ಡಬ್ಬಿಂಗಲ್ಲಿ ನೋಡಿ ಇದು ಹಂಗೆ ಇದು ಯಾವಾಗ ಕಲ್ತ್ಕೊಂಡಮ್ಮ ನೀನು ಅಂತ. ಹಾಂ, ಹಂಗೆ ತಿರುಗಿಸಿ ಪಿರುಗಿಸಿ ಎಲ್ಲ ಹೊಡೆದಾಕ್ಬಿಟ್ಟವಳು ಎಲ್ಲರಿಗೂ. ಅವರೆಲ್ಲ ಇರಾನಿಗಳು ಕಾಲೇಜ್ ಸ್ಟೂಡೆಂಟ್ ಬಂದಿದ್ರು, ಒಂದು 20 ಜನ 20 ಜನಕ್ಕೆ ಒಂದೇ ಸರಿ ಹೊಡೆದವಳು ಲೆಕ್ಕ ಹಾಕೊಳ್ಳಿ. ಅಲ್ಲ ಬಿಟ್ಕೊಂಡು ಪೌಡ್ರನ್ನ ಬಿಟ್ಕೊಂಡು ಸರಿಗೆ ಆ ಥರದ್ದು. ಧನ್ಯರಾಮು, ಖುಷಿಯಾಗುತ್ತೆ ನಮಗೆ ಧನ್ಯರಾಮು ನಮ್ಮ ಟೀಮ್ಗೆ ಸೇರ್ಕೊಂಡಿದ್ದು, ಯಾಕೆಂದರೆ 3ನೇ ತಲೆಮಾರು ಅಣ್ಣವರು ಫ್ಯಾಮಿಲಿ. ಹಾಂ, ಎಷ್ಟು ನೀವು ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ತಾನೆ ಇದ್ದೀರಾ, ನಮಗೂ ಸ್ವಲ್ಪ ಸ್ವಲ್ಪ ಮಾಡಿದ್ದೀರಾ ಇಲ್ಲ ಅಂತಲ್ಲ. ಆಮೇಲಿಂದ ನಮ್ಮ ರವಿಶಂಕರ್ ಗೌಡರು, ರವಿಶಂಕರ್ ಗೌಡ್ರು ಇದ್ದಾಗ ನಮಗೆ ಹಾಡಿಗೆ ಕೊರತೆಗೆ ತರಲೆಗೆ ದೇವರನೇ ಕೊರತೆ ಇರಲ್ಲ. ಅವ್ರಿಗೆ ಫೋನ್ ದಿನಕ್ಕೆ ಒಂದು 25 ಫೋನ್ ಬರ್ತವೆ, ಆಕಾಶ ದೀಪ ಕೇಳ್ತಾನೆ ಇರ್ತೇವೆ. ಅದು ಕೇಳಿದ್ರೆ ಗೌಡ್ರಿ ಗೌಡ್ರಿ ಇಂದೇ ಅದನ್ನು ಆಡಿಟ್ರಿ ಅಂತೇಳಿ ಅದನ್ನು ನಮಗೆ ನನಗೆ ಯಾವಾಗಲೂ ನನಗೊಂದು ಸ್ವಾರ್ಥ ಇತ್ತು, ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದರು ಬರಬೇಕು. ಅದು ಮಂಗಳೂರು ಆಗ್ಬೋದು, ಕಾರವಾರ ಆಗ್ಬೋದು, ಬಿಜಾಪುರ ಆಗ್ಬೋದು, ಹುಬ್ಬಳ್ಳಿ, ಧಾರವಾಡ, ಈ ನಮ್ಮ ಈ ದೇವನಹಳ್ಳಿಯಿಂದ ಈ ಸೈಡ್ ಹೋಗ್ಬಿಟ್ರೆ ನಮ್ಮದು ತೆಲುಗು ಬೆಲ್ಟ್ನವರು ಒಬ್ಬರು ಬಂದಿರಲಿಲ್ಲ ಅವಾಗ, ಎಲ್ಲ ಇದು ಗುಬ್ಬಿರಣ್ಣ ತುಮಕೂರು ಡಿಸ್ಟಿಕ್ ಬಿಟ್ಟರೆ ಕಲಾವಿದರುಗಳೇ ಬಂದಿರಲಿಲ್ಲ. ಅಂಥದ್ದು ಬಿಜಾಪುರದಿಂದ ನಮಗೆ ದೇಶಪಾಂಡೆ ಸಿಕ್ಕಿರೋದು ನಿಜವಾಗ್ಲೂ ಸ್ವಲ್ಪ ಮಿಸ್ ಆಗಿದ್ರೆ ಗೊತ್ತಿಲ್ಲ. ಮರಾಠಿ ಗಿರಾಠಿ ಹೋಗ್ಬಿಡೋಣ, ದಿನಾಸಂ ದಿನಾಸಂ ಕಲ್ತ್ಕೊಂಡು ನೋಡೋಕ್ಕೆ ಬೇರೆ ನವಾಜುದ್ದೀನ್ ಸಿದ್ದಿಕ್ಕಿ ಥರ ಅವನೇ, ಭಯಂಕರ ನಟ ಬೇರೆ. ಆ ಮರಾಠಿ ಗಿರಾಠಿ ಹಿಂದಿಗಿಂದಿ, ಯಾಕಂದ್ರೆ ಬಿಜಾಪುರದವರೆಲ್ಲ ನಿಮ್ಗೆ ಎಲ್ಲ 3 ಭಾಷೆ ಆರಾಮ್ಸೆ ಬರ್ತವೆ, ನಮಗೆ ತೆಲುಗು ಹೆಂಗೆ ಬರುತ್ತೋ ಅವನಿಗೂ ಆರಾಮಾಗಿ 3-4 ಭಾಷೆ ಬರ್ತವೆ. ಅದು ನೀನಾಸಮ್ಗೆ ಹೋಗಿದ್ದರಿಂದ ಏನೋ ಹಿಂಗೆ ಈ ಕಡೆಗೆ ಬಂದ ಇದ್ರೆ ಮರಾಠಿ ಗಿರಾಠಿ ಹೋಗಿ ಅವ್ರ ಜೊತೆಗೆ ಆಕ್ ಮಾಡ್ಕೊಂಡಿದ್ದು ಬಿಡೋಣ. ನಿಜವಾಗ್ಲೂ ಅವ್ರು ಬಂದಿರೋದಾಗ್ಬೋದು. ಇನ್ನು 4 ಭಾಷೆ ಇದು ಮೈಸೂರು ಪ್ರತಿಭೆ ಅಪ್ಪ ಟಗರ್ಪುರದ್ದು, ಟಗರ್ಪುರದ್ದು ಈ ಸಿನಿಮಾ ಡಾನು ದೇವರಣ್ಣಗೆ ನಾನು ನಾನು ತಮಾಷೆ ಹೇಳ್ತಿಲ್ಲ, ಈ ಸಿನಿಮಾ ಡಾನ್ ಅವನು ನಮ್ಮನ್ನೆಲ್ಲ ಹಾಕೊಂಡು ಕೆಡಬಿಟ್ಟು ದಜ 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 ಲಾಸ್ಟ್ ಕೊನೆ ಸಿನ್ ನೋಡಿ ನೀವು ಹೆಂಗೆ ಯಾವ ರೇಂಜಿಗೆ ಬರ್ತಾನೆ, ಬ್ರೂಸ್ ಲೀ ರೇಂಜಿಗೆ ಬರ್ತಾನೆ. ನಾವೆಲ್ಲ ಪ್ಯಾಕ್ರೆಲ್ಲ ಅದು ಹಂಗೆ ನೋಡ್ಬೇಕು ಗೊತ್ಬಿಟ್ಟಿದ್ವಿ. ಇದೇನು ಮಾಡ್ದೆ ಚಿಕ್ಕಣ್ಣ ಅಂದ್ಬಿಟ್ಟು ನಮಗೆ ಇದು ನಿಜವಲ್ಲಿ ಹೇಳ್ತೀನಿ ಕೇಳಿ, ವರ್ಲ್ಡ್ ವೈಡ್ ರೇಂಜ್ಗಿದೆ, ಇದನ್ನು ತಿರ್ಗಾ ಮಿಸ್ ಮಾಡ್ಕೊಂಡು ನೀವು ಕೈಯಲ್ಲಿ ಹೊಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮನೆ ಬರ ಎಲ್ಲ ಕೈಯಲ್ಲೇ ಮಾಡ್ಕೊಂಡು ಇದ್ಬಿಡ್ತೀವಿ ನಾವು. ಬೇಡ, ಬನ್ನಿ ಬನ್ನಿ ಥಿಯೇಟ್ರಿಗೆ ಬನ್ನಿ, ಒಳ್ಳೇದಾಗ್ತದೆ. ಏನೋ ಆಷಾಢದ ನಮ್ಗೆ ಒಳ್ಳೆ ಸೀಸನ್ನು, ದೊಡ್ಡ ದೊಡ್ಡ ಪಿಕ್ಚರಲ್ಲಿ ಬರ್ತಿದ್ದಾವೆ ಅಲ್ವಾ. ಭೀಮಾ ದ್ವಾಪ್ರಯೋಗದಿಂದ ಕೇಳಿಸ್ಕೊಂಡಿದ್ರೆ ಅದು ರೆಡಿ ಆಗ್ತಿದೆ. ಕೃಷ್ಣ ಪ್ರಣಯ ಸಖಿ ಮ್ಯಾಕ್ಸು, ಈಗ ನಮ್ದು ಪೌಡರ್ ಇದನ್ನು ಆ ರೇಂಜ್ ಎಲ್ಲೂ ಎಲ್ಲೂ ಮಿಸ್ ಆಗಲ್ಲ, ಎಲ್ಲೂ ಮಿಸ್ ಆಗಲ್ಲ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.